ಬಹಿರಂಗವಾಗಿ ನಾನು ಸುಧಾಕರ್ ಜೊತೆ ವೇದಿಕೆ ಹಂಚ್ಕೊಳ್ಳಲ್ಲ, ನಾನು ಮತ ಪ್ರಚಾರ ಮಾಡಲ್ಲ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ, ಎರಡು ಮೂರು ದಿವಸ ಬೇಕಲ್ಲ ಅವರು ಸಮಾಧಾನ ಆಗ್ಲಿಕ್ಕೆ. ಅವ್ರ ಜಾಗದಲ್ಲಿ ಇದ್ದಿದ್ರು ನಾನು ಈ ರೀತಿಯಲ್ಲಿ ಮಾಡ್ತಾ ಇರ್ಲಿಲ್ಲ, ಆದ್ರೆ ಮನೆಯಲ್ಲಾದ್ರೂ ಇರ್ತಾ ಇದ್ದೆ. ಒಂದು ಬೇಸರ ಪಟ್ಟು, ಯಾಕೆಂದ್ರೆ ಪಕ್ಷದ ಸಿದ್ಧಾಂತ ಮುಖ್ಯ. ಪಕ್ಷದ ವರಿಷ್ಠರು ಮಾನ್ಯ ಪ್ರಧಾನಮಂತ್ರಿಗಳು ತಿಳ್ಕೊಂಡ ಮೇಲೆ ನಿರ್ಣಯ, ನಾನಾಗ್ಲಿ ನಾಗರಾಜಣ್ಣವರಾಗ್ಲಿ ಇನ್ಯಾವುದೇ ಕಾರ್ಯಕರ್ತರಾಗ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಶ್ನೆ ಮಾಡಬಾರ್ದು. ಸರ್, ನಿಮ್ ಟಿಕೆಟ್ ಏನಾದ್ರು ಸಿಗ್ಬೇಕಂದ್ರೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥ ಪ್ರೀತಿಯ ಕಾಳಜಿ ಈ ಪ್ರಶ್ನೆಗಳ ರೂಪದಲ್ಲಿ, ಕೋಪದ ರೂಪದಲ್ಲಿ ವ್ಯಕ್ತ ಆಗ್ತಾ ಇದೆ ದೊಡ್ಡಬಳ್ಳಾಪುರದಲ್ಲಿ ಮತ್ತು ಇವತ್ತು ಹೊಸಕೋಟೆಯಲ್ಲಿ. ಅನೇಕ ಕೆಲಸಗಳು ಮಾಡಿರ್ತೀನಿ, ಕೆಲವು ಕೆಲಸಗಳು ಆಗಿದೆ ಸ್ವಾಭಾವಿಕ. ಕೇಳುವಂತೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಂದ್ರೆ ಯಾರು? ಅವರು ನಮ್ಮ ಕುಟುಂಬದ ಸದಸ್ಯ. ಈಗ ಅವರಿಗೆ ಪ್ರಶ್ನೆ ಮಾಡುವಂತಹ ಪ್ರಶ್ನೆ ಮಾಡುವಂತಹ ಸ್ವಾತಂತ್ರ್ಯ ಇದೆ, ಹೇಳ್ತಾರೆ. ಅದನ್ನ ನಾವು ಕೂಡ ಅದನ್ನ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ಯಾಕಾಗಿಲ್ಲ ಇಂಥದನ್ನ ಮುಂದೆ ಯಾವ ರೀತಿ ಕಾಳಜಿ ವಹಿಸಿ ನಾವು ಅದನ್ನ ಮತ್ತಷ್ಟು ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದಕ್ಕೆ ಕೂಡ ನಮ್ಗೆ ಅವಕಾಶ ಆಗ್ತದೆ. ಹಾಗಾಗಿ ಇದು ಒಂದು ಹೆಲ್ದಿ ಡಿಬೇಟ್, ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಚರ್ಚೆ. ಹಾಗಾಗಿ ಆ ಚರ್ಚೆ ಆಗಿದೆ, ಆ ರೀತಿಯ ಚರ್ಚೆ ಆದಾಗಲೇ ಅವತ್ತು ನಮ್ಮ ಮುಖಂಡರುಗಳು ಕೂಡ ಸ್ವಯಂ ಪ್ರೇರಣೆಯಿಂದ ಅವರೇ ಅಭ್ಯರ್ಥಿ ಅಂತೇಳಿ ಕೆಲಸ ಮಾಡ್ತಾರೆ. ಹೊಸಕೋಟೆ ವಿಶೇಷವಾಗಿ ಅದು ಯಾವಾಗಲೂ ಕೂಡ ಪಕ್ಷಕ್ಕಿಂತ ಮೀರಿ ಎಂ ಟಿ ಬಿ ಅವರ ಪಡೆಯಂತಾನೆ ಇಲ್ಲಿ ಹೆಚ್ಚಿಗೆ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ದಾವಿ. ಹಾಗಾಗಿ ಅವರೆಲ್ಲ ಅನುಯಾಯಿಗಳು ಕೂಡ ಮತ್ತು ಈ ಬಾರಿ ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒಬ್ಬರಿನಿಂದ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕೂಡ ಈ ಬಾರಿ ಯುವಕರು ಮಹಿಳೆ ವಿಶೇಷವಾಗಿ ರೈತರು ಇವತ್ತು ಮತ ಕೊಡೋರಿದ್ದಾರೆ. ಮತ್ತೆ ಈ ದೇಶವನ್ನ ಏನಿವತ್ತು ಐದನೇ ಸ್ಥಾನದಲ್ಲಿ ಇದ್ದೀವಿ ವಿಶ್ವದಲ್ಲಿ, ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತ. 14ನೇ 15ನೇ ಸ್ಥಾನದಲ್ಲಿ ಇದ್ವಿ UPA ಸರ್ಕಾರ ಇದ್ದಾರೆ, ಅದು ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. ಅಂತಿಮವಾಗಿ ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾರವರು, ನಮ್ಮ ರಾಜ್ಯ ಅಧ್ಯಕ್ಷರು ಮಾನ್ಯ ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿಯವರು, ಇವರೆಲ್ಲ ಕೂಡ ತೀರ್ಮಾನದ ಒಂದು ಸ್ಥಳದಲ್ಲಿದ್ದಾರೆ ವೇದಿಕೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ನನಗೆ ಬಲವಾಗಿ ಪ್ರತಿಪಾದಿಸಿರುವವರು ನಮ್ಮ ನಾಗರಾಜಣ್ಣವರು ಮೊದಲಿಗೆ. ಆಳಿದಂತಹ ಬ್ರಿಟನ್ ಅಂದರೆ ಇಂಗ್ಲೆಂಡನ್ನು ಕೂಡ ಹಿಂದಕ್ಕೆ ನಾವು ಮುಂದೆ ಬಂದಿದ್ದೇವೆ. ಈ ಬಾರಿ ಅವರು ಘೋಷಣೆಯನ್ನು ಮಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ನಾನು ಮತ್ತೆ ಪ್ರಧಾನಮಂತ್ರಿ ಆದರೆ ಈ 5 ವರ್ಷದಲ್ಲಿ ನಾವು 5ರಿಂದ 3ನೇ ಸ್ಥಾನಕ್ಕೆ ಬರ್ತೇವೆ ಅಂದರೆ ಜರ್ಮನಿನೂ ಹಿಂದಕ್ಕಿಟ್ಟಿದ್ದೇವೆ, ಜಪಾನ್ನು ಕೂಡ ಹಿಂದಕ್ಕಿಟ್ಟಿದ್ದೀವಿ. ಇನ್ನು ಉಳಿದಿರೋಂಥದ್ದು ಚೈನಾ ಮತ್ತು ಅಮೆರಿಕ ನಮಗಿಂತ ಮೇಲಿರುತ್ತೆ. ಅದನ್ನ ಬಹುಶಃ ಅದನ್ನೇ ವಿಕಸಿತ ಭಾರತ ಅಂದರೆ ಏನು? ಮುಂದಿನ 25 ವರ್ಷಗಳು ಈ ದೇಶವನ್ನ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕು, ಆರ್ಥಿಕ ಶಕ್ತಿಯಾಗಿ ಯಾವ ರೀತಿ ಹೊರಹೊಮ್ಮಬೇಕು, ನಮ್ಮ ಯುವಕರ ಬದುಕನ್ನ ಶಾಶ್ವತವಾಗಿ ಕಟ್ಕೊಡೋ ಅಂತದ್ದೇನೆ ಮೋದಿ ಗ್ಯಾರಂಟಿ. ಇದು ಕಾಂಗ್ರೆಸ್ಸಿನ ಸುಳ್ಳಿನ ಗ್ಯಾರಂಟಿಗೂ ಮೋದಿ ಗ್ಯಾರಂಟಿಗೂ ಏನು ವ್ಯತ್ಯಾಸ ಅಂದ್ರೆ, ಕಾಂಗ್ರೆಸ್ಸಿನ ಗ್ಯಾರಂಟಿ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂತ ಗ್ಯಾರಂಟಿ ಆದ್ರೆ, ಯಾವುದನ್ನು ಕಿತ್ಕೊಳ್ಳದೆ ಶಾಶ್ವತವಾದಂತ ಬದುಕನ್ನ ಅವ್ರ ಕಾಲ ಮೇಲೆ ಅವರು ನಿಂತು ಸ್ವಾಭಿಮಾನದ ಸ್ವಾತಂತ್ರ್ಯದ ಬದುಕನ್ನ ಕಟ್ಟುವಂಥದ್ದು ಮೋದಿಯವರ ಗ್ಯಾರಂಟಿ ಆಗಿದೆ. ಇಡೀ ದೇಶ ಮೋದಿ ಗ್ಯಾರಂಟಿ ಮೇಲೆ ಹೆಚ್ಚಿನ ನಂಬಿಕೆ ಇದ್ದಿದ್ರೆ ಕಾಂಗ್ರೆಸ್ಸಿನ ಸುಳ್ಳಿನ ಗ್ಯಾರಂಟಿ ಬಗ್ಗೆ ಇಲ್ಲ. ಹಾಗಾಗಿ ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ನಮ್ಮ ಜನರು, ಕರ್ನಾಟಕದ ಜನರು ಕೂಡ ವಿಶೇಷವಾಗಿ
ಕಳೆದ ವರ್ಷದಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ರು ಅದಕ್ಕೆ ತದ್ವಿರುದ್ಧವಾದಂತ ತೀರ್ಮಾನ ಆಗುತ್ತೆ. 25 ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಮತ್ತು JDS ನ ಮೈತ್ರಿ ಪಕ್ಷಗಳು ಅಭ್ಯರ್ಥಿಗಳು ಗೆಲ್ತಾರೆ. 25 ಸಂಸದರು ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನ ಕರ್ನಾಟಕದಿಂದ ಅವರಿಗೆ ಕೈಗಳನ್ನ ಬಲಪಡಿಸೋದಕ್ಕೆ ನಾವೆಲ್ಲ ಕೂಡ ಹೋಗ್ತೇವೆ. ನಮ್ಮ ಜನರ ಆಶೀರ್ವಾದ ಅಂತ ಹೇಳಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.